ನಮಸ್ಕಾರ. ಶೃಂಗೇರಿಗೆ ತೆರಳಿ ಶಾರದಾ ಮಾತೆಯ ದರ್ಶನವನ್ನು ಮಾಡಬೇಕು, ಗುರುನಿವಾಸಕ್ಕೆ ತೆರಳಿ ಅಲ್ಲಿ ಪೂಜ್ಯ ಶ್ರೀಗಳ ಆಶೀರ್ವಾದವನ್ನು ಪಡಿಬೇಕು ಎನ್ನುವಂಥ ಒಂದು ಆಕಾಂಕ್ಷೆ ಹಂಬಲ ಮನಸ್ಸಿನಲ್ಲಿದ್ದರೆ, ಈ ಬಾರಿ ನೀವು ಹೋಗುವಾಗ ದಯವಿಟ್ಟು ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿಯೇ ಅಲ್ಲಿಗೆ ಹೋಗಬೇಕು ಮತ್ತು ಆಗ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿದರೆ ಮಾತ್ರ ಅಲ್ಲಿ ದೇವಿಯ ದರ್ಶನ ಮಾಡುವಾಗ ಮುಖಮಂಟಪದಿಂದ ಮುಂದಕ್ಕೆ ಹೋಗಬಹುದು. ಹಾಗೆ ಗುರುನಿವಾಸಕ್ಕೆ ತೆರಳಿ ಶ್ರೀಗಳ ದರ್ಶನವನ್ನು ಕೂಡ ಮಾಡುವಾಗ, ಆಶೀರ್ವಾದ ಪಡೆಯುವಾಗ ಸಾಂಪ್ರದಾಯಿಕ ಬಟ್ಟೆಯಲ್ಲೇ ಇರಬೇಕು ಎನ್ನುವಂಥ ಒಂದು ನಿಯಮ ಆಗಸ್ಟ್ 15 ಜಾರಿಯಾಗಿದೆ. ಪುರುಷರು ಶಲ್ಯ ಪಂಚೆ ಧೋತಿ ಧರಿಸಬೇಕು, ಅದೇ ರೀತಿಯಲ್ಲಿ ಮಹಿಳೆಯರು ಸೀರೆ ಲಂಗದಾವಣಿ ಚೂಡಿದಾರ ಇಂಥ ಬಟ್ಟೆಗಳನ್ನು ಮಾತ್ರ ಧರಿಸಬೇಕಾಗಿರುವಂಥದ್ದು. ಇಂಥ ಒಂದು ಶ್ರೇಷ್ಠ ನಿಯಮವನ್ನು ಜಾರಿಗೆ ತರುವ ಮೂಲಕ ಶೃಂಗೇರಿಯ ಶಾರದಾ ಪೀಠ ಎಲ್ಲ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ಮಾದರಿಯಾಗಿದೆ. ನಾವಿದನ್ನು ಅನುಸರಿಸುವ ಮೂಲಕ ದೇವರ ಕೃಪಾ ಕಟಾಕ್ಷಕ್ಕೆ ಶ್ರೀಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ನಮಸ್ಕಾರ.